ನೋಡಿ ಈಗ ನಾವು ಏನು ಮಾನ್ಯ ಜಗ್ಗೇಶ್ ಅವರ ಮನೆಗೆ ಬಂದು ಇದು ಮಾಡಲಾಗೆ ಅವರು ಅವ್ರ ಹತ್ರ ಏನಿತ್ತು ಆ ಲಾಕೆಟ್ ಅನ್ನು ನಮಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಮಹಜರ್ ಮಾಡಬೇಕು ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಮುಂದಿನ ತನಿಖೆಗಾಗಿ ಅದನ್ನು ನಾವು ಕೊಂಡೊಯ್ತಾ ಇದ್ದೀವಿ. ಮುಂದಿನ ಇದಕ್ಕೆ ನಾವು ಪರಿಶೀಲಿಸಿ ಅದನ್ನು ಡಿ ಎನ್ ಎ ಅನಾಲಿಸಿಸ್ಗೆಲ್ಲ ಇಟ್ಟು ಅದು ಅದೇ ಯಾವ ಪ್ರಾಣಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಖಾತ್ರಿ ಮಾಡಿಕೊಂಡು ಮುಂದಿನ ಹೆಜ್ಜೆನ ಅಲ್ಲಮ್ಮ ನಾವು ಕನ್ಫರ್ಮ್ ಮಾಡ್ಕೋಬೇಕು ಫಸ್ಟು ನಮ್ಮ ಹತ್ರ ಇರೋದೇನು. ಹೌದಮ್ಮ ನೋಟಿಸ್ ನಾವು ಈಗಲೇ ಕೊಟ್ಟಿದ್ದು ಅವರು ಆ ನೋಟಿಸ್ನ ಹಾನರ್ ಮಾಡಿ ಅವ್ರು ಬಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ನಾವೇನು ಸರ್ಚ್ ಏನು ಮಾಡಲಿಲ್ಲ, ಅವರೇ ಸಹ ಖುದ್ದು ಬಂದು ಅವ್ರು ಕೊಟ್ಟಿದ್ದಾರೆ. ಅದನ್ನು ನಾವು ತಪಾಸಣೆ ಒಳಪಡಿಸಿ ನೋಡ್ತೇವೆ. ಈಗ ಅದ್ರ ಸಂಬಂಧಪಟ್ಟಂಗೆ ಮಹಜರಾಗಲಿ ಸೀಜರ್ ಆಗಲಿ ಅದನ್ನೆಲ್ಲ ಮಾಡಿಕೊಂಡು ನಾವು ಹೊರಟಿದ್ದೀವಿ. ಮುಂದಿನ ದಿನದಲ್ಲಿ ಯಾವುದು ಅದರ ಸತ್ಯತೆ ನೈಜತೆ ಬಗ್ಗೆ ತಿಳಿದು ನಾವು ಹೇಳ್ತೇವೆ. ಅದು ವಿಚಾರಣೆಗೆ ಇನ್ನು ಕೊಟ್ಟಿಲ್ಲ, ವಿಚಾರಣೆಗೆ ಇನ್ನು ಮತ್ತೆ ಬರಕ್ಕೆ ಹೇಳಿ. ಸರ್, ಈಗ ಅದು ನೈಜತೆ ಅಂದ್ರೆ ಉಳಿ ಉಗುರಿ ಆಗಿದ್ರೆ ಯಾವ ರೀತಿ ಕ್ರಮಗಳನ್ನ ಅವ್ರ ಮೇಲೆ ತೆಗೆದುಕೊಳ್ಳಿ? ಸೇಮ್ ಏನು ಕ್ರಮಗಳನ್ನ ನಾವು ತೆಗೆದುಕೊಂಡ್ವಿ ಮತ್ತೊಬ್ಬರ ಮೇಲೆ ಎರಡು ಮೂರು ದಿನದಿಂದ, ಅದೇ ರೀತಿ ಕ್ರಮಗಳನ್ನ ನಾವು ಜರುಗಿಸಬೇಕಾಗ್ತದೆ. ಅವರು ಮಾನ್ಯ ಇವರಾಗಿದ್ದು ಅದ್ರ ಪ್ರಕಾರವಾಗಿ ಏನ್ ಪ್ರೋಟೋಕಾಲ್ ಇದೆ ಅದನ್ನೆಲ್ಲ ನಾವು ಬಳಸ್ಬೇಕು. ಅದು ಅವರು ಹೇಳಿದ ಪ್ರಕಾರವಾಗಿ ಅದು ನಮ್ಮ ತಾಯಿ ಸುಮಾರು 40 ವರ್ಷದಿಂದ ಕೊಟ್ಟಿದ್ದು, ಹಾಗಾಗಿ ಅದು ಪೂಜೆ ಮಾಡಿಕೊಂಡು ನನ್ನಲ್ಲಿ ಇಟ್ಕೊಂಡಿದ್ದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೈಜತೆ ಬಗ್ಗೆ ಗೊತ್ತಾಗ್ತಾ ಇಲ್ಲ, ಅದನ್ನ ನಾವು ನೋಡ್ಬೇಕು. ವರ್ತೂರು ಸಂತೋಷದ ವಿಚಾರದಲ್ಲಿ 8-9 ಗಂಟೆ ಒಳಗಡೆ ಅರೆಸ್ಟ್ ಮಾಡಿದ್ದು, ಬಟ್ ಇಲ್ಲಿ ನೋಡಿ ವರ್ತೂರು ಪ್ರಕಾಶಿತರಲ್ಲಿ ನಮ್ಗೆ ಖಾತ್ರಿಯಾಗಿ ಇದು ಹುಲಿಯ ಉಗ್ರೆ ಅಂತೇಳಿ ಗೊತ್ತಾಯ್ತು. ಅರ್ಥ ಆಯ್ತಾ? ಯಾರೋ ಒಬ್ಬರನ್ನ ಇದು ಮಾಡುವಾಗ ನಾವು ಅದನ್ನ ಖಾತ್ರಿ ಪಡಿಸ್ಕೊಳ್ಳದೆ ನಾವು ಹೆಜ್ಜೆ ಹಾಕ್ಲಿಕ್ಕೆ ಆಗಲ್ಲ, ಅದು ತೊಂದರೆ ಆಗುತ್ತೆ, ತಪ್ಪಾಗ್ತದೆ, ಕಾನೂನು ಬದ್ಧವಾಗಿ ಅಲ್ಲ. ಹಾಗಾಗಿ ನಾವು ಕಾಶಿಯಸ್ ಆಗಿ ಮೂವ್ ಮಾಡ್ತಾ ಇದೀವಿ ಅಷ್ಟೇ. ನಾವು ಹೇಳ್ತಾ ಇದೀನಲ್ಲ, ಅವರ ಮಡದಿ ಇದ್ರು, ಅವರ ಮುಖಾಂತರ ನಮ್ಗೆ ಏನು ಪ್ರೊಡ್ಯೂಸ್ ಆಗಿದೆ ಅದನ್ನೆಲ್ಲವೂ ಸಹ ನಾವು ಪರಿಶೀಲನೆ ಮಾಡಿ ನಾವು ಹೊರಟಿದ್ದೇವೆ. ಈಗ ನಮ್ಮಲ್ಲಿ ತಗೊಂಡಿದ್ದೀವಿ, ಪಡ್ಕೊಂಡಿದ್ದೀವಿ, ಮತ್ತೆ ಅದರ ಕಾನೂನುಬದ್ಧವಾಗಿ ಏನು ಮಾಡಬೇಕು ಅಂದ್ರೆ ಮುಂದಿನ ಏನು ಡಿ ಎನ್ ಎ ಅನಾಲಿಸಿಸ್ ಏನು ಮಾಡ್ಬೇಕಲ್ಲ ಅದನ್ನ ನಾವು ಒಳಪಡಿಸ್ತೀವಿ. ಅದು ಸ್ವಲ್ಪ ದಿನ ತಗೊಳುತ್ತಮ್ಮ, ಯಾಕಂದ್ರೆ ಅದನ್ನ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡಹಾಡೂನ್ ಕಳಿಸ್ಬೇಕಾಗ್ತದೆ. ಅದನ್ನು ಕಳಿಸಿದ ನಂತರ ಅಲ್ಲಿಂದ ಬಂದ ಮಾಹಿತಿ ಮೇಲೆ ನಾವು ಮುಂದಿನ ಕೆಲಸವನ್ನು ಮಾಡಬಹುದು. ಈಗಾಗಲೇ ಯಾವ್ದಪ್ಪ ಅದು ಅಲ್ಲಿ ಹೋಗಿದ್ದಾರೆ, ರಾಕ್ಲೈನ್ ಅವರು ಹೋಗಿದ್ದಾರೆ, ಮತ್ತೆ ದರ್ಶನ್ ಅವ್ರ ಮನೆ ಹೋಗಿದ್ದಾರೆ, ನಿಖಿಲ್ ಅವರ ಮನೆಗೆ ಹೋಗಿದ್ದಾರೆ. ಇಲ್ಲಮ್ಮ ನನಗೆ ಇನ್ನೂ ಆ ಮಾಹಿತಿ ಇಲ್ಲ, ನಾನು ಈಗ ನೋಡ್ಬೇಕು. ಸರ್, ಈಗ ವರ್ತೂರು ಸಂತೋಷ್ ಅವ್ರದ್ದು ಡಿ ಎನ್ ಎ ಮಾಡೋದಕ್ಕೆ ಅಲ್ಲ, ಅವ್ರದ್ದು ಹೋಗುತ್ತಮ್ಮ, ಅವ್ರದ್ದು ಹೋಗುತ್ತೆ. ಬಟ್ ಆಸ್ ಪ್ರಿಲಿಮಿನರಿ ಇನ್ಸ್ಪೆಕ್ಷನ್ ಅಲ್ಲೇ ನಮಗೆ ಗೊತ್ತಾಗಿದೆ ಇದು ಟೈಗರ್ ಕ್ಲಾ ಅಂತೇಳಿ. ಆಯ್ತಾ? ಸೊ ಇದು ಗೊತ್ತಾಗಿಲ್ಲ, ಹಾಗಾಗಿ ಇದು ತುಂಬಾ ಹಳೇದಾಗಿರೋದ್ರಿಂದ ಸಹ ಒಂದು ಕೊಳೆತ ಸ್ಥಿತಿಯಲ್ಲಿದೆ, ಹಾಗಾಗಿ ಅದು ಅಷ್ಟು ಚೆನ್ನಾಗಿ ನೋಡ್ಲಿಕ್ಕಾಗಲ್ಲ. ಹಾಗಾಗಿ ನಾವು ಮುಂದಿನ ಇದಕ್ಕಾಗಿ ಲ್ಯಾಬ್ ಕಳಿಸ್ಬೇಕಾಗ್ತದೆ, ಅಲ್ಲಿ ತನಿಖೆ ಇದಾಗಿ ಪರಿಶೀಲನೆ ಆಗಿ ಕನ್ಫರ್ಮ್ ಆದರೆ ಮುಂದಿನ ಕಾನೂನು ಕ್ರಮ ಜರುಗಿಸಲಿಕ್ಕೆ ಅವಕಾಶ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.